ಶಿವಕುಮಾರ್ ಅವರೇ ಪಾಪ ಹೇಳ್ತಾ ಇದ್ದೀರಲ್ಲ, ಅದೇನೋ ನೆನ್ನೆನೋ ಹೇಳಿದ್ದೀನಿ, ನನ್ನ ಪ್ಯಾಂಟು ಶರ್ಟು ಎಲ್ಲ ತಗೊಂಡು ಜೈಲಿಗೆ ಕಳಿಸ್ತೀರಾ, ತಯಾರಾಗಿದ್ದೀನಿ ಜೈಲಿಗೆ ಕಳಿಸಿ ಅಂತ ಹೇಳ್ತಾ ಇದ್ದೀರಿ. ಗುರುಗಳು ಏನ್ ಯಾವಾಗಲು ನಮ್ಮ ನಡೆಯುತ್ತೀರಿ, ಅಜ್ಜಯ್ಯನವ್ರು ಏನಾದ್ರು ಹೇಳಿದ್ದಾರೆ ಈಗಾಗ್ಲೇ, ಇಲ್ಲ ತಯಾರಾಗು ಮನೆಯ ಅಂತೀಗ ಬಂದಿದ್ದೀಯಾ, ಇವತ್ತು ಅಜ್ಜಯ್ಯನವ್ರು ಏನಾದ್ರು ಹೇಳಿದ್ರು ಗೊತ್ತಿಲ್ಲ, ಯಾಕಂದ್ರೆ ಅವ್ರ ಬಗ್ಗೆ ನಮ್ಗೆ ನಾವು ದೇವ್ರನ್ನ ನಂಬಿ ಬಂದಿರ್ತಕ್ಕಂಥವ್ರು, ಗುರುಗಳನ್ನ ನಂಬಿ ಬಂದಿರ್ತಕ್ಕಂಥವ್ರು. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅಜ್ಜಯ್ಯನವ್ರ ಹೆಸರು ಪ್ರಮಾಣ ಮಾಡಿ ನೀವೇನಾದ್ರು ಮಾಡಿದ್ದೀರಿ. ಹರಿಶ್ಚಂದ್ರ ಪ್ರಾಮಾಣಿಕವಾಗಿ ಬಂದವ್ರ, ನೀವು ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರು, ಆ ಕನ್ನಡಲಿಕ್ಕೆ ಎಷ್ಟು ಕುಟುಂಬಗಳ ಜೀವನ, ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕು. ಇದನ್ನ ಹೇಳಿದ್ದು ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ. ಇನ್ನು ಮುಂದೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ ಅವ್ರಿಗೆ, ಅದನ್ನ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ರಾಮನಗರದಲ್ಲಿ ಇನ್ನೂ ಕೆಲವು ವಿಷಯಗಳ ಉತ್ತರ ಅವರನ್ನು ಕೇಳಿದ್ದಾರೆ, ಉತ್ತರ ಕೊಡೋಣ. ಇವತ್ತು ನಾನು ಯಾವುದೇ ರೀತಿಯ ಅಧಿಕಾರಿ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡಿದಾಗಲಿ ಯಡಿಯೂರಪ್ಪನವರು ನನಗೆ ಕೊಟ್ಟಂತ ಶಕ್ತಿ, ನಾನು ಅವ್ರಿಗೆ ದ್ರೋಹ ಮಾಡಲಿಲ್ಲ. ಕೆಲವು ರಾಜಕೀಯದ ಬೆಳವಣಿಗೆಯಲ್ಲಿ ಕೆಲವರು ಮಾಡಿದಂಥದ್ದು, ನನ್ನಿಂದ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರು ದ್ರೋಹ ಮಾಡ್ತಕ್ಕಂತ ಕೆಲಸ ಆ ಸಂದರ್ಭದಲ್ಲಿ ಮಾಡಿಲ್ಲ. ಇವತ್ತು ಬಹಳ ಪ್ರಾಮಾಣಿಕವಾಗಿ ನನ್ನನ್ನ ಬೆಳೆಸಿರ್ತಕ್ಕಂಥ ಈ ಭೂಮಿನಲ್ಲಿ ಹೇಳ್ತಾ ಇದ್ದೇನೆ, ಬದುಕ್ತಕ್ಕಂಥ ಈ ಭೂಮಿಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೇನೆ, ನಾವು ಅಧಿಕಾರ ಕೊಡಬೇಕು ಅಂತ ಹೇಳ್ತೇವೆ. ಯಾವ್ಯಾವ ಥರ ರಾಜಕಾರಣ ಆಯ್ತು ಅದೆಲ್ಲ ಹಳೆಯ ಇತಿಹಾಸ ಇದೆ, ಮುಂದೆ ಬರೆಯವರು ಬರೀತಾರೆ ಅದನ್ನ. ಇವತ್ತು ನಾನೇನಾದರೂ ಕುಮಾರಸ್ವಾಮಿ ಅಂತಕ್ಕಂಥದ್ದು ಈ ನಾಡಿನ ಜನತೆಗೆ ಪರಿಚಯ ಆಗಿದ್ರೆ ಒಂದು ನನ್ನ ರಾಮನಗರದ ಜನತೆಯ ಒಂದು ಶ್ರಮ, ನನಗೆ ಮಾಡಿದಂತ ಆಶೀರ್ವಾದ. ಎರಡು ಯಡಿಯೂರಪ್ಪನವ್ರ ಜೊತೆನಲ್ಲಿ ನಾನು ಸರ್ಕಾರ ಮಾಡಿ ಉತ್ತಮವಾದಂತಹ ಆಡಳಿತವನ್ನ ಆ ಸಂದರ್ಭದಲ್ಲಿ ನಾಡಿಗೆ ಕೊಟ್ಟಿದ್ದೇವೆ. ಇವತ್ತು ಈ ಶಕ್ತಿಯನ್ನು ಬೆಳೆಸಿರ್ತಕ್ಕಂಥವ್ರು ಬಿಜೆಪಿ ಮತ್ತು ಜೆಡಿಎಸ್ ನ ಎರಡು ಕಾರ್ಯಕರ್ತರುಗಳು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಸಿದ್ಧ ಇಲ್ಲ. ಅದಕ್ಕೆ ನಿನ್ನೆ ಹೇಳಿದ್ದೇನೆ, ಬಿಜೆಪಿ ಮತ್ತು ಜೆಡಿಎಸ್ ನ ಹೊಂದಾಣಿಕೆ, ಬಿಜೆಪಿ ಮತ್ತು ಜೆಡಿಎಸ್ ನ ಹೊಂದಾಣಿಕೆ ಕಾಂಗ್ರೆಸ್ ನಾಯಕರುಗಳನ್ನು ನಿದ್ದೆಗೆಡಿಸಿದೆ. ಅವ್ರು ನಿದ್ದೆ ಮಾಡ್ತಕ್ಕಂಥ ಪರಿಸ್ಥಿತಿ ಉಳಿದಿಲ್ಲ. ಇವತ್ತು ಯಾರ್ಯಾರು ನಿಮ್ಗೆ ಏನೇನು ಆಗ್ತೀವಿ ಅಂತಕ್ಕಂಥ ಇವತ್ತು ಗಾಬರಿಯಲ್ಲೇನಿದ್ದೀರಿ, ನಿಮ್ಮ ಹೇಳಿಕೆಗಳನ್ನ ಗಮನಿಸ್ತಾ ಇದ್ದೇನೆ. ಎಷ್ಟೇ ಜನ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ನೀವು ಇವತ್ತು ವಹಿಸ್ಕೊಂಡು ಮಾತಾಡಬೇಕಾದ ಪರಿಸ್ಥಿತಿ ಇದ್ದೀರಿ. ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೇನೆ, ನನ್ನ ಮೇಲೆ ಒಂದು ಅಪಾಂತ ಬಂದಾಗ, ನಾನು ಯಡಿಯೂರಪ್ಪ ಅವರು ಸರ್ಕಾರ ರಚನೆ ಮಾಡಿದ್ದಾಗ ನಾನು ಹೇಳಿದೆ ವಿಧಾನಸಭೆ ಕಲಾಪದಲ್ಲಿ, ನನ್ನ 124 ಶಾಸಕರುಗಳನ್ನ ರಕ್ಷಣೆ ಪಡ್ಕೊಂಡು ನನ್ನ ಮೇಲೆ ಬಂದಿರತಕ್ಕಂಥ ಅಪಾದನೆಯನ್ನ ಇವತ್ತು ರಕ್ಷಣೆ ಪಡೀಲಿಕ್ಕೆ ಹೋಗೋದಿಲ್ಲ, ಏಕಾಂಗಿಯಾಗಿ ಎದುರಿಸ್ಲಿಕ್ಕೆ ಸಿದ್ಧ ಇದ್ದೇನೆ, ಸಿದ್ಧ ಆಗಿ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ನಾಯಕರು ಹೇಳಿದೆ. ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ, ನಿಮ್ಮ ತಪ್ಪುಗಳನ್ನ ಮುಚ್ಕೊಳ್ಳಿಕ್ಕೆ ನಿಮ್ಮ ನಾಯಕರುಗಳನ್ನ ಮುಂದೆ ಬಿಟ್ಕೊಂಡು ಹೊರಟಿದ್ದೀರಿ. ನಿಮಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಇದು ಅಂತ ನನ್ನ ಬಿಜೆಪಿಯ ಜೆಡಿಎಸ್ ನ ಕಾರ್ಯಕರ್ತ ಬಂಧುಗಳು ಈ ರಾಜ್ಯದಲ್ಲಿ ಒಂದು ಮನವಿ ಮಾಡ್ತೇನೆ. ಯಾರು ಮುಖ್ಯಮಂತ್ರಿ ಆಗಬೇಕು ಮುಖ್ಯ ಅಲ್ಲ ನನಗೆ, ಈಗಾಗಲೇ ಎರಡು ಬಾರಿ ಈ ರಾಜ್ಯದಲ್ಲಿ ನಿಮ್ಮ ಆಶೀರ್ವಾದ ಮುಖ್ಯಮಂತ್ರಿ ಆಗಿದ್ದೇನೆ. ನನಗೆ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು, ಈ ರಾಜ್ಯದ ಜನತೆಯ ಬದುಕನ್ನು ಸರಿಪಡಿಸಬೇಕು. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಒಂದು ಸಮ್ಮಿಶ್ರ ಸರ್ಕಾರವನ್ನು ತರತಕ್ಕಂಥ ನಿಟ್ಟಿನಲ್ಲಿ ನನ್ನ ಮಗಳಿಗೋಸ್ಕರವಾಗಿ ಮೀಸಲಿಟ್ಟಿದ್ದೇನೆ. ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ 14 ಆಡಳಿತ, ಆ 14 ಆಡಳಿತ ಹೆಂಗ್ ನಡೆಸಿದೆ ಅಂತಕ್ಕಂಥದ್ದು ಅನುಭವಿಸಿದ್ದೇನೆ. ಆದ್ರಿಂದ ಕಾಂಗ್ರೆಸ್ ನ ನನ್ನ ಜೀವನದಲ್ಲಿ ಅವ್ರ ಹತ್ತಿರಕ್ಕೆ ಹೋಗ್ತಕ್ಕಂಥ ಪ್ರಶ್ನೆ ಅವತ್ತು ಇರಲಿಲ್ಲ, ಇವತ್ತು ಇಲ್ಲ. ನಾನೇ ನಿಮ್ಮ ಮುಂದೆ ಅರ್ಜಿ ಹಾಕಿರಲಿಲ್ಲ ಮುಖ್ಯಮಂತ್ರಿ ಮಾಡಿ ಅಂತ, ಒಂದು ಹೋಗರ್ಕೊಂಡು ಮುಖ್ಯಮಂತ್ರಿ ಮಾಡಲಿ. ಆದ್ರೆ ನಾನು ಅಲ್ಲಿ ಬಿಡುಗಡೆಯ ಕೆಲಸ ಮಾಡಿಲ್ಲ ಶಿವಕುಮಾರ್. ನಾನು ರೈತರ ಸಾಲ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ರ ಮುಖಾಂತರ ನಾನು ರೈತರ ಉಳಿಸ್ತಕ್ಕಂಥ ಕೆಲಸ ಮಾಡ್ಕೊಂಡಿದ್ದೇನೆ. ಅದರಿಂದ ನಿಮಗೆ ಯಾವ ನೈತಿಕತೆ ಇಲ್ಲ. ಈ ನಾಡಿನಲ್ಲಿ ಒಂದು ಜನಪರವಾದಂತ ಸರ್ಕಾರ, ಈ ನಾಡಿನ ಪ್ರತಿ ಬಡ ಕುಟುಂಬಗಳ ಬದುಕು ಜಾತಿಗಿಂತ ಹೆಚ್ಚಾಗಿ ಪ್ರತಿ ಕುಟುಂಬಗಳ ನೆಮ್ಮದಿಯ ಬದುಕನ್ನ ತರತಕ್ಕಂಥ ಸರ್ಕಾರವನ್ನ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ರಾಜ್ಯದಲ್ಲಿ ತೆರಬೇಕು ಅಂತ ನಾನು ವಿಜಯೇಂದ್ರ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಎಲ್ಲ ಶಾಸಕ ಮುಖ್ಯಮಂತ್ರಿ ಡಾಕ್ಟರ್ ಮಂಜುನಾಥ್ ಅವರು ಇದೀಗ ತಾನೇ ಬಂದರು. ಅಪ್ಪ ಹೇಳಿದ್ರು ಮಂಜುನಾಥ್ ಅವ್ರ ಬಗ್ಗೆ, ಮಂಜುನಾಥ್ ಅವರು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಪರಿಚಯ ಮಾಡಿಕೊಡೋದ್ರೊಳಗೆ
ಆಯಸ್ ಮುಗಿದೋಗ್ಬಿಡ್ತದೆ ಅಂತ ಹೇಳಿದ್ರು ಪಾಪ ನಮ್ಮ ಸ್ನೇಹಿತರು. ಮಂಜುನಾಥ್ ಅವರು ಡಾಕ್ಟರ್ ಕೆಲಸ ಮಾಡಿರೋದಷ್ಟೇ ಅಲ್ಲ, ಅವರಿಗೂ ರಾಜಕೀಯ ಅವರ ರಕ್ತದಲ್ಲಿ ಹರಿತಾ ಇದೆ, ಅವರಲ್ಲೂ ರಾಜಕೀಯ ರಕ್ತ ಹರಿತಾ ಇದೆ. ಆದ್ರೆ ನಾವು ನಿನ್ನೆ ದಿನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲೆಯ ಅಧಿಕಾರಿಗಳಿಗೆ ಒಂದು ಮಾತಾಡ್ತೇನೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಅಂತ ಅಭ್ಯರ್ಥಿ ಸೋತಿರ್ತಕ್ಕಂಥ ಅಭ್ಯರ್ಥಿಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂರಿಸ್ಕೊಂಡು ಏನೇನು ರಾಜಕೀಯ ಮಾಡ್ತಾ ಇದ್ದೀರಿ? ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ, ಬಹಳ ದಿವಸ ಇಲ್ಲ, ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಈಗಲೂ ಮುಂದುವರೆಸಿದ್ರೆ ಅಧಿಕಾರಿಗಳು ಬೆಲೆ ತೆರಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಜಿಲ್ಲಾಧಿಕಾರಿಯವರು ಬಂದಿದ್ದೀರಿ. ಬಂದಿನ್ನೂ ಒಂದು ತಿಂಗಳಾಗಿಲ್ಲ, ಎಚ್ಚರಿಕೆಯಿಂದ ಇರಿ. ನಿನ್ನೆ ಯಾವ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಸೋತಿರ್ತಕ್ಕಂಥ ಲೋಕಸಭಾ ಅಭ್ಯರ್ಥಿ ಜೊತೆನಲ್ಲಿ ಏನೇನು ನಡೆಸ್ಕೊಂಡು ಕೂತಿದ್ದೀರಿ? ಬಾಗಲಾಕೊಂಡು ಬಗರ್ಕುಂ ಅಧ್ಯಕ್ಷರ ಬಗರ್ಕುಂ ಅಧ್ಯಕ್ಷರಾಗಿ ಜನತೆಗೆ ಸೈ ಕೊಡಿಸ್ತೀವಿ ಅಂತ ಅವರ ಹೆಸರಿನಲ್ಲಿ ಲೂಟಿ ಹೊಡೆಯಕ್ಕೆ ಬಗರ್ಕುಂ ಅಧ್ಯಕ್ಷರು ನಾನು ಕಾಣ್ತಾ ಇರಲ್ಲ. ಅದರಿಂದ ಇವೆಲ್ಲ ನೋಡ್ತಾ ಇದ್ದೀನಿ. ಎಲ್ಲಿದ್ರು ನಮಗೆ ಮಾಹಿತಿ ಕೊಡ್ತಕ್ಕಂಥ ಅಧಿಕಾರಿಗಳು ಇನ್ನೂ ಕೆಲವರು ಇದ್ದಾರೆ, ಒಳ್ಳೆ ವ್ಯಕ್ತಿ ಚರ್ಚೆ ಮಾಡ್ತಾರೆ. ಇವತ್ತು ಅಲ್ಲಿ ಕಲಬುರಗಿನಲ್ಲಿ ಟಿವಿ ನೋಡಿ ಆ ಹೆಣ್ಣುಮಗಳು ಬಹುಶಃ 27-28 ವರ್ಷ ಇರಬಹುದು, ಗರ್ಭಿಣಿ ಹೆಣ್ಣುಮಗಳು. ಆ ಹೆಣ್ಣುಮಗಳು ಇವತ್ತು ಕಣ್ಣಲ್ಲಿ ನೀರಾಕಿ ಯಾವೊಂದು ಗೌನಲ್ಲಿದ್ದಾಳೆ. ನಿಮ್ಗೆ ಏನಾದರೂ ಕರಿಕಾರ ಇದೆಯಾ? ಮನುಷ್ಯತ್ವ ಇದೆಯಾ? ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಆ ಕುಟುಂಬ ಇವತ್ತು ಒಬ್ಬ ಕೂಲಿ ಕಾರ್ಮಿಕನ ಮಗ, ಇವತ್ತೇನೊಂದು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡತಕ್ಕಂಥವನ್ನ ಇವತ್ತು ಮಾನಸಿಕವಾಗಿ ಹಿಂಸೆ ಕೊಟ್ಟು 20 ಲಕ್ಷ ರೂಪಾಯಿಗಳ ಲಂಚವನ್ನೂ ಪಡೆದು ಮತ್ತೆ ಪೋಸ್ಟಿಂಗ್ ಕೊಡಿದೆ. ಆ ವ್ಯಕ್ತಿಯ ಮರಣಕ್ಕೆ ಕಾರಣರಾಗಿರ್ತಕ್ಕಂಥ ಪರಮೇಶ್ವರ್, ಇವತ್ತು ಯಾವ ದಲಿತರನ್ನ ಇವತ್ತು ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ? ನಿಮ್ಮ ಯೋಗ್ಯತೆಗೆ ಒಬ್ಬ ಗೃಹ ಸಚಿವರಾಗಿ ನಿಮ್ಮ ಇಲಾಖೆಯ ಒಬ್ಬ ದಲಿತ ಅಧಿಕಾರಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗದೇ ಇದ್ದವರು ಈ ರಾಜ್ಯದ ಜನತೆಯ ಯಾವ ರಕ್ಷಣೆ